ಕೆಲಸವನ್ನ ಎಲ್ಲ ಸದಸ್ಯರುಗಳು ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರೂ ಈ ಒಂದು ಸಭೆಗೆ ಆಗಮಿಸಿ ಸಹಕಾರವನ್ನು ಕೊಟ್ಟಂತ ತಮ್ಮೆಲ್ಲರೂ ವಂದಿಸಿ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸಾಮಾನ್ಯ ಸಭೆಯಲ್ಲಿ ನಾವು ಈಗ ಏನು ನೀತಿ ಸಂಹಿತೆ ಜಾರಿಯಲ್ಲಿದ್ದರಿಂದ ಜಿಲ್ಲಾಧಿಕಾರಿಗಳ ಒಂದು ವಿಶೇಷ ಅನುಮತಿ ಮೇರೆಗೆ ನಾವು ಪ್ರಗತಿ ಪರಿಶೀಲನೆ ಒಂದು ಸಭೆಯನ್ನು ನಡೆಸಿದ್ದೀವಿ. ಈ ಸಭೆಯಲ್ಲಿ ಈ ಕೆಲವೇ ಅವಧಿಯಲ್ಲಿ ಸನ್ಮಾನ್ಯ ಶಾಸಕರು ನಮ್ಮ ಈ ಮಾರುಕಟ್ಟೆ ಸಮಿತಿಗೆ ಕೊಟ್ಟಂತ ಸೌಲಭ್ಯಗಳು ಮತ್ತೆ ಅವರು ತಂದುಕೊಟ್ಟಂತ ಹಣಕಾಸು ವ್ಯವಸ್ಥೆ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಈಗ ಸುಮಾರು 12 ಕೋಟಿ ರೂಪಾಯಿಗೂ ಹೆಚ್ಚಿನ ಅನುದಾನವನ್ನ ನಮ್ಮ ಈ ಒಂದು ಮಳವಳ್ಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ತಂದುಕೊಂಡು ಈ ಒಂದು ಮಾರುಕಟ್ಟೆ ಸರ್ವತೋಮುಖ ಅಭಿವೃದ್ಧಿಗೆ ತಮ್ಮ ಶ್ರಮವನ್ನ ನಮ್ಮ ಸನ್ಮಾನ್ಯ ನರೇಂದ್ರ ಸ್ವಾಮಿ ಅವರು ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಎಲ್ಲ ಸರ್ವ ಸದಸ್ಯರು ಅವ್ರನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಈ ಒಂದು ಮಾರುಕಟ್ಟೆ ಅಸ್ತಿತ್ವಕ್ಕೆ ಬರಲಿಕ್ಕೆ ಪ್ರಮುಖವಾದಂತಹ ಕಾರಣ ಸನ್ಮಾನ್ಯ ನರೇಂದ್ರ ಸ್ವಾಮಿ ಅವರು ಅವರ ವೈಯಕ್ತಿಕವಾದಂತಹ ಶ್ರಮವನ್ನ ಹಾಕಿ ವಿಶೇಷವಾದ ಮುತುವರ್ಜಿಯನ್ನ ವಹಿಸಿದ ಕಾರಣ ಇವತ್ತು ನಮಗೆ ಒಂದು ಮಾರುಕಟ್ಟೆ ಅಸ್ತಿತ್ವಕ್ಕೆ ಬಂದಿದೆ. ಜೊತೆಗೆ ಕಿರ್ಗಾವಲು ಮತ್ತೆ ಮಳವಳ್ಳಿನಲ್ಲಿ ಎಲ್ಲಾ ರೀತಿಯ ಆಧುನಿಕ ಸೌಲಭ್ಯಗಳನ್ನ ಒದಗಿಸಿ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಂಡ್ಯ ಜಿಲ್ಲೆಯಲ್ಲೇ ಒಂದು ಮಾದರಿ ಸಮಿತಿಯನ್ನಾಗಿ ಮಾಡಲಿಕ್ಕೆ ಅವರು ತಮ್ಮ ಎಲ್ಲ ಶ್ರಮವನ್ನು ಹಾಕಿದ್ದಾರೆ. ಅವರ ಒಂದು ದೂರದೃಷ್ಟಿಯ ವಿಚಾರದಿಂದಾಗಿ ಈ ಒಂದು ಮಾರುಕಟ್ಟೆ ಸಮಿತಿ ಉನ್ನತ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ನಮ್ಮೆಲ್ಲ ಸದಸ್ಯರುಗಳ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ಈ ಒಂದು ಸಮಿತಿಯ ನಿರ್ದೇಶಕರನ್ನಾಗಿ ನಾಮ ನಿರ್ದೇಶಕರನ್ನು ಮಾಡಿ ಈ ಸಮಿತಿಯನ್ನು ಉತ್ತಮ ರೀತಿಯಲ್ಲಿ ನಡ್ಕೊಂಡೋಗೋ ರೀತಿಯಲ್ಲಿ ಅವರು ನಡ್ಕೊಂಡಿದ್ದಾರೆ. ಅವರೆಲ್ಲರ ವಿಶ್ವಾಸವನ್ನು ನಮ್ಮೆಲ್ಲ ಸದಸ್ಯರುಗಳು ಕೂಡ ಚಾಚು ತಪ್ಪದೆ ಕಾರ್ಯನಿರ್ವಹಿಸಿ ಈ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಏಳಿಗೆಗೆ ಶ್ರಮವನ್ನು ಹಾಕಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲೂ ಕೂಡ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ವಿಚಾರದಲ್ಲಿ ಅವರ ಅಗತ್ಯ ಸಲಹೆ ಸೂಚನೆಗಳನ್ನು ಕೊಟ್ಟು ಈ ಮಳವಳ್ಳಿ ತಾಲೂಕಿನ ಎಲ್ಲ ರೈತಾಪಿ ವರ್ಗಗಳು ಕೂಡ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ದೊರಕಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಅವರು ಕಾರ್ಯಕ್ರಮಗಳಾಗಬೇಕು. ಜೊತೆಗೆ ಈಗಾಗಲೇ ಸುಮಾರು ಒಂದು 20 ಜನಕ್ಕೂ ಹೆಚ್ಚಿನ ಜನಕ್ಕೆ ನಾವು ರೈತ ಸಂಜೀವಿನಿ ಯೋಜನೆಯಲ್ಲಿ ತಲಾ 1 ಲಕ್ಷ ರೂಪಾಯಿಗಳನ್ನು ಈ ಒಂದು ಕೃಷಿ